ಪದ್ಮಾವತಿ, ವಿಕ್ಕಿಯಲ್ಲಿ ಇನ್ನೂ ಬರ್ಲಿಲ್ವಲ್ಲ? ಬರ್ತಿದ್ದಾರೆ. ಶ್ರೀನಿವಾಸ, ಒಂದ್ಸಲ ನನ್ಗೆ ಹೇಳ್ದೇನೆ ತಾಳಿ ಕಟ್ಟಿದಾನೆ, ಇವಾಗ ಕರಿಮಣೆ ಹಾಕ್ಬೇಕಾದ್ರೆ ಅದ್ರು ನಿಜ ಹೇಳೋ ಹಾಗೆ ಮಾಡಪ್ಪ, ನಿಜ ಹೇಳಿದ್ರೆ ಚೆನ್ನಾಗಿರತ್ತೆ. ಪದ್ಮಾ, ಏನ್ ಪದ್ಮಾ, ಇನ್ನೂ ಡಲ್ಲಾಗೇ ಇದೆಯಾ? ಏನೂ ಇಲ್ಲ ಅಕ್ಕ. ಮತ್ತೆ ನಗು ಪದ್ಮಾ, ನನ್ನ ಹಣೆ ಬರ್ದಲ್ಲಿ ಹೈ ಟೆಂಪರ್ ಇಂದ ನಗು ಅನ್ನೋದೇ ಇಲ್ದಿರೋ ಹಾಗಾಗಿದೆ. ಲಕ್ಷ್ಮಿ, ಅವ್ರ ಮನೆ ಹೆಣ್ಮಗಳಿಗೆ ಬಟ್ಟೆ ಕೊಡೋಣ ಬಾ. ನಿಜಾನೇ ಅಕ್ಕ. ಸುಂದರಮ್ಮ, ಆ ಸ್ಟೂಲ್ಸ್ ತಗೊಂಡ್ ಬಾ. ಅಮ್ಮ, ಮನೆಗೆ ಬಂದಿರೋ ಹೆಣ್ಮಗಳಿಗೆ ಬಟ್ಟೆ ಕೊಡ್ಬೇಕು ಅಂತಿದ್ದೀವಿ, ನೀವು ಈ ಕಡೆ ಬನ್ನಿ. ಆಯ್ತು ಮಾವ. ಅಳಿಯಂದ್ರೆ ನೀವು ಕೂಡ ಬನ್ನಿ. ಆಗ್ಲಿ, ನಂಗೆ ಹೊಡೆದ ಕೈಯಿಂದಾನೆ ಈಗ ಮರ್ಯಾದೆ ಮಾಡಿಸ್ಕೋತಾ ಇದ್ದೀನಿ. ಇದೇ ತಾನೇ ನಾನು ಆಸೆ ಪಟ್ಟಿದ್ದು. ಲಕ್ಷ್ಮಿ, ನೀನೇ ಅವ್ರಿಗೆ ಬಟ್ಟೆ ಕೊಡು. ಸರಿ ಬಾವಾ. ಕಾರ್ಯಕ್ರಮ ಮುಗೀತಲ್ವಾ, ಈಗ ಕರಿಮಣಿ ಪೊಂಚೋ ಕಾರ್ಯಕ್ರಮ ಶುರು ಮಾಡ್ಕೊಳ್ಳೋಣ. ಆಯ್ತು. ಪದಮ್ಮ, ನಿಮ್ ಯಜಮಾನ್ರು ಇನ್ನೂ ಬರ್ಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಯಾಕೆ ಹೆಂಗಿದ್ದೀರ? ಏನು ಇಲ್ಲ ಸುಂದ್ರಮ್ಮ. ಮುತ್ತು ಪೆಟ್ಟು ಮಾತನಾಡು ಅರಗಿಣಿ. ಸರಿಯಾಗಿ ಈ ಹೈ ಟೆಂಪರ್ ತರ ಎಲ್ಲ ತೊಂದರೆ ಕೊಡುದೇನೆ. ಸಗರಿ ಮಗರಿ ಸನಿ ಸಗರಿ ಮಗರಿ ಸಗರಿ ಮಗರಿ ಸನಿ ಸಗರಿ ಮಗರಿ ಸ ಬ ಬ ಬ ದ ನಿ ಸ ನಿ ದ ಬ ಮ ಗ ರಿ ಸ ನಿ ದ ಮ ಸಗರಿ ಮಗರಿ ಸನಿ ಸಗರಿ ಮಗರಿ ಸಗರಿ ಮಗರಿ ಸನಿ ಸಗರಿ ಮಗರಿ ಸ ಬ ಬ ಬ ಬ ದ ನಿ ದ ನಿ ದ ಬ ಮ ಗ ಮ ಗ ರಿ ಏ ಸ್ವಲ್ಪ ತಡಿಯಕ್ಕಾಗಲ್ವಾ? ಅದನ್ನ ಕಿರ್ಚ್ಕೊಂಡು ಹೇಳ್ಬೇಕಾ? ಜೋಪಾನ ಜೋಕಿ ಜೋಪಾನ ಕೆಳಗೆ ಬೀಳ್ತಾ ಇದ್ದೆ, ಯಾಕೆ ನನ್ನನ್ನ ಹಿಡ್ಕೊಂಡ್ರಿ? ಬೀಳಕ್ ಬಿದ್ದಿದ್ರೆ ಸಾಯ್ತಾ ಇದ್ನಲ್ವಾ? ಅವಾಗ ನೀವಾದ್ರೂ ಸಂತೋಷವಾಗಿ ಇರ್ತಾ ಇದ್ರಿ. ಯಾವ ಟೈಮಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ಅವಚ್ಚ, ಸಾವ್ ಬಗ್ಗೆ ಹೇಳಿದ ತಕ್ಷಣ ನನ್ ಮೇಲೆ ಕನಿಕರ ಹುಟ್ಟಿ ಪ್ರೀತಿ ಹುಟ್ಟಾ ಹೇಗೆ? ನಾನಿವಾಗ ಬದುಕಿದ್ರು ಸತ್ ಹಾಗೇನೆ ಗೊತ್ತಾ? ಕೇಳ್ತಿದ್ದೀನಿ ಅಂತ ಓವರ್ ಆಗಾಡ್ಬೇಡ. ಓವರ್ ಏನ್ ಸಾರು, ನಿಮ್ಗೆ ಹೇಳ್ತಾನೆ ಇದ್ದೀನಿ. ನನ್ ಮನ್ಸಲ್ಲಿರೋದು ಕಣ್ಣೀರ್ ರೂಪದಲ್ಲಿ ನಿಮಗ್ ಕಾಣಿಸ್ತಿದೆ,
ಇದಕ್ ನೀವು ಚೂರು ಸ್ಪಂದಿಸ್ತಾ ಇಲ್ಲ, ಸರಿ ಬಿಡಿ. ನನ್ನ ಇನ್ನೂ ನಿಮ್ ಕಡೆಯಿಂದ ನೋವು ಮಾಡ್ಬೇಕು ಅನ್ಕೋತಿದ್ದೀರಾ? ಪ್ರತಿ ಹೆಣ್ಮಗುಗೂ ಜೀವನದಲ್ಲಿ ಎಷ್ಟೋ ಕನಸುಗಳಿರುತ್ತೆ, ಅದನ್ನ ನೆರವೇರಿಸ್ಕೋಬೇಕು ಅಂತ ಆಸೆ ಕೂಡ ಇರುತ್ತೆ. ಆದ್ರೆ ನಿಮ್ಮಿಂದ ನನ್ ಕನ್ಸೆಲ್ಲ ಕೆಟ್ಟ ಕನ್ಸಾಗ್ ಬದ್ಲಾಯ್ತು. ನನ್ನ ಆಸೆ ಎಲ್ಲ ನುಚ್ಚು ನೂರಾಗೋಯ್ತು. ಯಾವ ಕ್ಷಣದಲ್ಲಿ ನನ್ ಕತ್ತಗಿ ತಾಳಿ ಕಟ್ಟಿದ್ರು ಅವಾಗಿಂದ ನಾನು ಎಲ್ಲರಿಗೂ ಶತ್ರು ಆಗೋಗಿದ್ದೀನಿ. ಇನ್ನು ಎಷ್ಟು ದಿನ ನಾನು ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕು ಹೇಳಿ ಸರು, ಹೇಳಿ. ಮಾಡದಿರೋ ತಪ್ಪಿಗಲ್ಲ, ನಿನಗೆ ಗೊತ್ತಿದ್ದು ಮಾಡಿರೋ ತಪ್ಪಿಗೆ ಈ ಶಿಕ್ಷೆ. ಈಗ ನಿಮ್ ಜೋಡಿ ಮುಗೀತು, ನೆಕ್ಸ್ಟ್ ವಿಕ್ಕಿ ಪದ್ಮಾವತಿನೇ ಆಡ್ಬೇಕು. ಕಮಾನ್ ಪದ್ಮಾವತಿ, ಕಮಾನ್ ಪದ್ಮಾವತಿ, ಇದ್ರೊಳೊಂದು ಚೀಟಿ ತೆಗಿ. ಏನ್ ಪದ್ಮಾ ಯೋಚನೆ ಮಾಡ್ತಿದ್ಯಾ? ಉತ್ತರ ಕೊಡೋದ್ ಬಿಟ್ಟು ಯಾಕೆ ಹಾಗೆ ನೋಡ್ತಿದ್ಯಾ ಪದ್ಮಾ? ತೆಗಿ. ಆಡಿ ಅಂತ ಹೇಳ್ತಿದ್ರೆ ವಿಕ್ಕಿ ನೋಡ್ತಿದ್ಯಲ್ಲ ಪದ್ಮಾವತಿ. ಶ್ರೀನಿವಾಸ, ನಾನು ಈ ಹೈ ಟೆಂಪರ್ ಇಂದ ಹೇಗ್ ಬಿಡಿಸ್ಕೊಳ್ಳೋಣ ಅಂತ ನೋಡ್ತಿದ್ರೆ ಮತ್ತೆ ಇವ್ರೇನಪ್ಪ ಈ ತರ ಕಟ್ಟಾಗ್ತಾ ಇದಾರೆ. ಬೆಟರ್ ಆಫ್ ನಾ ಹಿಡ್ಕೊಳ್ಳೋದು ಅಂತ ಬಂದಿದೆ. ಓ ಸೂಪರ್. ಅಂದ್ರೆ ಏನ್ ಪದಮ್ಮ? ಅಂದ್ರೆ ಪದ್ಮಾವತಿ ಕಣ್ಣಕ್ ಬಟ್ಟೆ ಕಟ್ಕೊಂಡು ಎಲ್ರು ನಿಂತ್ಕೊಂಡಿದ್ರೆ ಅದ್ರಲ್ಲಿ ಅವಳ ಹಸ್ಬೆಂಡ್ ಯಾರು ಅಂತ ಕಣ್ಣು ಹಿಡಿಬೇಕು. ರೆಡಿ, ಎಲ್ರು ಎದ್ ನಿಂತ್ಕೊಳ್ಳಿ. ರೆಡಿ. ವಿಕ್ಕಿ ವಿಕ್ಕಿ ಬಾಯ್ಲಿ, ಈ ಕಡೆ ಬಾ. ಆ ಕಡೆ ಅಲ್ಲ, ಆ ಕಡೆ ಅಲ್ಲ, ಆ ಕಡೆ ಅಲ್ಲ. ಅದಮ್ಮ ಆ ಕಡೆ ಅಲ್ಲ, ಈ ಕಡೆ. ಆ ಕಡೆ, ಆ ಕಡೆ ಮುಂದೆ ಹೋಗ್ಬೇಕು. ಲೆಫ್ಟ್ 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 ಲೆಫ್ಟ್. ಅಂತ ಪಾಯಸ ತಂದಿದ್ದೀನಿ. ನನ್ಗೋಸ್ಕರನ? ನೋಡ್ತಿದ್ರೆ ಅವರಿಬ್ಬರದು ಜನ್ಮ ಜನ್ಮದ ಬಂಧ ಅನ್ಸುತ್ತೆ. ನನ್ಗ್ಯಾಕೋ ಅವರಿಬ್ರು ಅಷ್ಟು ಖುಷಿಯಾಗಿಲ್ಲ ಅಂತ ಅನಿಸ್ತಾ ಇದೆ. ಅವರಿಬ್ರಲ್ಲಿ ಒಬ್ಬರ ಮೇಲೊಬ್ಬರಿಗೆ ಎಷ್ಟು ಪ್ರೀತಿ ಇದೆ ಗೊತ್ತಾ?
ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಾನು ಪ್ರೀತಿಸ್ತಿರೋ ನನ್ನ ಹೆಂಡತಿಗೋಸ್ಕರ ಅಷ್ಟು ಮಾಡದೇ ಇರ್ತೀನಿ. ಯಾಕೆ ಪದ್ಮಾವತಿ, ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು ನನ್ನ ಜೊತೆ ಯಾವಾಗ ಹೇಗಿರಬೇಕು, ನನಗೇನು ಬೇಕು ಅನ್ನೋದನ್ನು ಪ್ರತಿಯೊಂದನ್ನು ತಿಳ್ಕೊಂಡಿರುವಾಗ ನಾನು ಈ ರೀತಿ ಸಣ್ಣ ಸಣ್ಣ ಕೆಲಸಗಳನ್ನೂ ಮಾಡಬಾರ್ದ? ನನ್ನ ಪ್ರೇಮ ದೇವತೆಗೆ ಸೇವೆ ಮಾಡೋ ಭಾಗ್ಯ ಈ ದಾಸನಿಗೆ ಕೊಡಲ್ಲ. ಶ್ರೀನಿವಾಸ, ಇದು ಕನಸ ನಿಜಾನ ನಂಬಕ್ಕೆ ಆಗ್ತಿಲ್ವಲ್ಲಪ್ಪ. ಇವರಿಬ್ರು ಚೆನ್ನಾಗೇ ಇದಾರಲ್ಲ, ಮತ್ತೆ ಅವ್ರ್ಯಾಕ ಆ ಥರ ಹೇಳಿದ್ರು? ಸರಿ ಬಿಡಿ ಸರ್, ನಾನೇ ತಿಂದಿರಿ, ಇಲ್ಲಿ ಕೊಡಿ. ನನ್ನ ಪ್ರೀತಿಯ ಹೆಂಡತಿ ಪದ್ಮಾವತಿಗೆ ಪ್ರೀತಿಯಿಂದ ನಾನೇ ತಿನ್ನಿಸ್ತೀನಿ. ಯಾಕೆ ಬಿಡಿ ಸರ್, ನಾನೇ ತಿಂತೀನಿ, ಇಲ್ಲಿ ಕೊಡಿ. ನಾನು ತಿನ್ನಿಸ್ತೀನಿ, ನೀನೀಗ ತಿನ್ಬೇಕು. ಆ ಇನ್ನು ಸಗರಿ ಮಗರಿ ಸನಿ ಸಗರಿ ಮಗರಿ ಸಗರಿ ಮಗರಿ ಸನಿ ಸಗರಿ ಮಗರಿ ಸ ಬಬ ಬಬ ದನಿ ಸನಿ ದಬ ಮಗರಿ ಸನಿ ಸಗರಿ. ಏನ್ ಹಾಗ್ ನೋಡ್ತಿದ್ಯಾ ಇನ್ನು ಪದ್ಮಾವತಿ, ಇನ್ನು ಸಗರಿ ಮಗರಿ ಸ ಬಬ ಬಬ ದನಿ ದನಿ ದಬ ಮಗ ಮಗರಿ. ಇರು ಇರು ಇರು, ನಾನೇ ಒರೆಸ್ತೀನಿ. ಹೃದಯಕ್ಕೆ ಹೆದರಿಕೆ ಹೀಗೆ ನೋಡಿದರೆ ಹುಡುಕುತ್ತಾ ಬರುವೆಯ ಹೇಳದೆ ಹೋದರೆ ಎದೆಯಲ್ಲಿ ಬಿರುಗಾಳಿ ಇತ್ತು. ಮುತ್ತು ಪೆದ್ದು ಮಾತನಾಡು ಅರಗಿಣಿ. ಯೋ ಸ್ವಾಮಿ, ನನ್ ಕಾಫಿ ತರೋಷ್ಟಲ್ಲಿ ಈ ಚಾಪೆ ದಿನ ತಗಿಬೋದಿತ್ತಲ್ಲ. ಯಾಕೆ ನಿಮ್ಮನೇಲಿ ನಾನು ಇದೇ ತರ ಬಿಟ್ಬಿಟ್ರೆ ನೀನ್ ಸುಮ್ನೆ ಇರ್ತೀಯಾ? ಬಾಯ್ಗೆ ಬಂದ ಹಾಗೆ ಬೈಯಲ್ವಾ? ನಾನ್ ಬೈಯಲ್ಲ ಅನ್ನೋ ತರ ನಿನಗ್ ಧೈರ್ಯ? ಯೋ ಸರ್, ಇದು ನನ್ನ ಅಡ್ಡ, ನೆನ್ಪಿರ್ಲಿ. ನೀನ್ ಈ ಮೇಕೆ ಧೈರ್ಯಕ್ಕೆ ನಾನು ಭಯ ಪಡೋನಲ್ಲ. ನಂದು ಮೇಕೆ ಧೈರ್ಯನಾ? ಪದ್ಮಾವತಿ ಇಲ್ಲಿ ಹೆಣ್ಣು ಹುಲಿ, ನನ್ನ ಹತ್ರ ಇಟ್ಕೊಂಡ್ರೆ ಮಟಾಶೆ. ಏನು ಮಾತುಗ್ ಮಾತು ಉತ್ತರ ಕೊಡ್ತಾ ಇದ್ಯಾ? ಗಂಡ ಅನ್ನೋ ಗೌರವನೂ ಇಲ್ವಾ? ನಿಮ್ಮವ್ರನ್ನ ಕರಿಲ ಮಾವ? ಸುಮ್ಮನಿರಿ, ನೀವೇನಾದ್ರು ಅಂದ್ರೆ ಸುಮ್ಮನೆ ಇರ್ಬೇಕು. ನಾನೇನಾದ್ರು ಹೇಳಿದ್ರೆ ಹಿಂಗಾ? ತಗೊಳ್ಳಿ ನೀವು ಕೇಳಿದ ಕಾಫಿ. ಏನ್ ನೋಡ್ತಾ ಇದ್ದೀರಾ? ಕಾಫಿ ತಂದು ತಿಂತಾನೆ, ತಗೊಳ್ಳಿ. ಕಾಫಿ ವಿಷಯ ಇರ್ಲಿ, ರೆಸ್ಪೆಕ್ಟ್ ರೆಸ್ಪೆಕ್ಟ್ ಇರ್ಲಿ. ಏನು ರೆಸ್ಪೆಕ್ಟ್? ಕನ್ನಡಿಲ್ ಮುಖ ನೋಡ್ಕೊಂಡಿದ್ದೀರಾ? ನಿಮ್ಗೆ ಇದನ್ ಕೊಡೋದೇ ಹೆಚ್ಚು, ತಗೊಳ್ಳಿ. ಹೌದಾ? ನನ್ನ ಅಷ್ಟು ಕೀಳ್ಮಟ್ಟ ಕೀಳ್ಸಕ್ ನೋಡ್ತಾ ಇದೀಯ? ಮಾಡ್ತೀನಿ. ಅಯ್ಯೋ ನಿಂತ್ಕೊಳ್ಳು ನೀನ್.
ಏನಂದೆ? ನಾನೇನು ಹೇಳ್ದೆ? ಸರಿ ಬಿಡಿ ಸರು, ನಿಮ್ಗೆ ರೆಸ್ಪೆಕ್ಟ್ ಅಲ್ವಾ, ಕೊಡ್ತೀನಿ ಅಂತ ಹೇಳ್ದೆ ಅಷ್ಟೇ. ನಿನ್ ಮಾತಲ್ಲಿ ನನಗೆ ರೆಕ್ಲೆಸ್ನೆಸ್ ಕಾಣಿಸ್ತಿದ್ಯಾ ಹೊರತು ರೆಸ್ಪೆಕ್ಟ್ ಕಾಣಿಸ್ತಾ ಇದೆ. ಶ್ರೀನಿವಾಸ, ಈ ಹೈ ಟೆಂಪರ್ ನನ್ಗೆ ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ದಾನಲ್ಲಪ್ಪ. ಹಲೋ, ಮನ್ಸಲ್ಲಿ ನೀನ್ ಎಷ್ಟೇ ಬೈಕೊಂಡ್ರು ನೋ ಯೂಸ್. ನನಗ್ ರೆಸ್ಪೆಕ್ಟ್ ಕೊಡದೆ ಹೋದ್ರೆ ನಡೆಯೋ ಕಥೆನೆ ಬೇರೆ. ಈಗ್ಲೇ ಹೇಳ್ತೀನಿ, ನಿಮ್ಗೆ ರೆಸ್ಪೆಕ್ಟ್ ತಾನೇ ಬೇಕಾಗಿರತ್ತೆ ಸರ್. ಬೇಕಾಗಿರೋಷ್ಟು ನಾನು ಕೊಡ್ತೀನಿ ಬಿಡಿ. ಅಯ್ಯ, ಕೊಬ್ಬಿಡ್ದಿರೋ ವಿಕ್ರಮಾದಿತ್ಯ ಅವ್ರಿ. ಏನು? ಅದೇ, ನನ್ನ ಪತಿ ದೇವರಾದ ವಿಕ್ರಮಾದಿತ್ಯ ಅವ್ರಿ, ನಿಮ್ಗೋಸ್ಕರ ಅಂತ ಕಾಫಿ ತಗೊಂಡ್ ಬಂದಿದ್ದೀನಿ. ಕುಡ್ದು ನನ್ನನ್ನ ಧನ್ಯಳನ್ನಾಗಿಸಿ. ಹಲೋ, ನಾನ್ ಕೇಳಿದ್ದು ರೆಸ್ಪೆಕ್ಟ್, ಈ ತರ ಓವರ್ ಆಕ್ಷನ್ ಅಲ್ಲ. ಇದನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಒಳ್ಳೇದು. ಕುಡಿಲಿ. ಹೈ ಟೆಂಪರ್, ನನಗೂ ಟೈಮ್ ಬರುತ್ತೆ, ಅವಾಗ ತೋರಿಸ್ತೀನಿ. ಹೇಯ್, ಏನಿದು, ಕಾಫಿನ ಕಷಾಯನ? ಇಷ್ಟು ಕಸರೆ ಇದೆ, ಸಕ್ಕರೆ ಹಾಕ್ಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ವಾ ನಿಂಗೆ? ಮುದ್ದು ಪೆದ್ದು ಮಾತನಾಡು ಅರಗಿಣಿ. ಬಂಗಾರದ ಬೊಂಬೆ ತರ ಕಾಣ್ತಿದ್ದೀರಾ? ನಿಮ್ಮಿಬ್ರನ್ನ ಈ ತರ ನೋಡ್ಬೇಕು ಅನ್ನೋ ಆಸೆ ಇವತ್ತು ನೆರವೇರ್ತಮ್ಮ. ನೀವಿಬ್ರು ನೂರ್ ಕಾಲ ಸುಖವಾಗಿರಿ. ಇಲ್ಲಿ ನೋಡಿ, ಇಷ್ಟು ದಿನ ನೀವಿಬ್ರು ನಿಮ್ ಗಂಡನ ಜೊತೆಗೆ ಹೇಗೆ ಇದ್ರು, ಇವತ್ ಮಾತ್ರ ನೀವು ಅವ್ರ ಮನಸ್ಸನ್ನ ನೋಯಿಸಬಾರ್ದು. ಮದ್ವೆ ಆದ್ಮೇಲೆ ಪ್ರತಿ ಹೆಣ್ಮಕ್ಳ ಜೀವನನೂ ಇವತ್ತಿನ ದಿನನೇ ಪರಿಪೂರ್ಣ ಆಗುತ್ತೆ. ಆಗ್ಲಿ, ನಿಮ್ ಗಂಡ ಹೆಂಡತಿ ಸಂಬಂಧ ಬಲವಾಗಿರೋದ್ ಮಾತ್ರ ಅಲ್ಲದೆ ನಿಮ್ ದಾಂಪತ್ಯ ಜೀವನ ಕೂಡ ಸಂತೋಷವಾಗಿರುತ್ತಮ್ಮ. ಅದಕ್ಕೆ ನೀವು ಅವ್ರ ಮನಸ್ಸನ್ನು ತಿಳ್ಕೊಂಡು ಅದೇ ತರ ನಡ್ಕೊಳ್ಳಿ. ಅದ್ ನಿಮ್ಮಿಬ್ರಿಗೆ ಅಲ್ಲ, ನಮ್ಮೆಲ್ಲರಿಗೂ ಒಳ್ಳೇದೇನೆ. ಯಾಕಮ್ಮ, ನಾವೇ ಅವ್ರ ಮಾತು ಯಾಕೆ ಕೇಳ್ಬೇಕು? ಯಾಕೆ ಅವ್ರು ನಮ್ಮ ಕೇಳೋದಿಲ್ವಾ? ಯಾವಾಗ್ಲೂ ಹೆಣ್ಮಕ್ಳೇ ಅನ್ಸರ್ಸ್ಕೊಂಡು ಹೋಗ್ಬೇಕಂದ್ರೆ ಹೇಗೆ? ನಾನು ಒಪ್ಕೊಳ್ಳಲ್ಲ. ಶ್ರೀರಾಮಚಂದ್ರ, ಈ ಪೆದ್ದಿನ ನೀನೇ ಕಾಪಾಡ್ಬೇಕಪ್ಪ. ಅಯ್ಯೋ ಅತ್ತೆ, ಇವಾಗ ನನ್ ಏನಾಗಿದೆ ಅಂತ? ನಾನ್ ಚೆನ್ನಾಗಿ ಇದ್ದೀನಿ. ಚೆನ್ನಾಗಿರೋದು ಅಂದ್ರೆ ಇದಲ್ಲಮ್ಮ, ನೀನು ನಿನ್ ಗಂಡನ್ ಜೊತೆಗೆ ಇಬ್ರು ಸೇರಿ ಸಂತೋಷವಾಗಿದ್ದಾಗ್ಲೇನೆ ನೀನ್ ಚೆನ್ನಾಗಿದ್ದ ಹಾಗೆ. ನಮ್ಗೇನು, ನಾವ್ ಚೆನ್ನಾಗೇ ಇದೀವಿ. ಪಾರ್ವತಿ, ಈ ಪೆದ್ದಿನ ತಡ್ಕೊಳ್ಳೋಷ್ಟು ಸಹನೆ ನನಗಂತೂ ಇಲ್ಲ. ಇವಳಿಗೆ ನೀನೇ ಅರ್ಥ ಆಗೋ ತರ ಹೇಳು ಸರಿನಾ? ಅಮ್ಮ ಅನು, ನೀನ್ ನನ್ ಜೊತೆ ಬಾ. ಸುಂದರಮ್ಮ, ನಾವು ಹೋಗಿ ಉಳಿದಿರೋ ಕೆಲಸ ನೋಡ್ಕೊಳ್ಳೋಣ, ಬಾ. ಬನ್ನಿ ಅಮ್ಮ. ಹಲೋ ಆರ್ಯ, ಏನು ಫೋನ್ ಮಾಡಿದ್ದೆ? ಅಕ್ಕ, ನೀನೊಂದು ಹೆಲ್ಪ್ ಮಾಡ್ಬೇಕು. ಹೇಳು. ನನ್ನ ರೂಮಲ್ಲಿ ಅನುಗೋಸ್ಕರ ತಗೊಂಡಿರೋ ಗಿಫ್ಟ್ ಮರ್ತ್ಬಿಟ್ಟಿದ್ದೀನಿ. ಯಾರ ಕೈಲಾದ್ರೂ ಕಳ್ಸಿಕೊಡ್ತೀಯ ಅಕ್ಕ, ಪ್ಲೀಸ್. ಲೇ, ನನ್ನ ಲ್ಯಾಪ್ಟಾಪು. ವಿಕ್ಕಿ ಏನು ಹೇಳ್ತಾ ಇದ್ದಾನೆ? ಅದೇ, ಅವನ ಪರ್ಸನಲ್ ಲ್ಯಾಪ್ಟಾಪ್ ಕೂಡ ಕಳಿಸು ಅಂತ ಹೇಳ್ತಿದ್ದಾನೆ. ಬೇಗ ಕಳಿಸು ಅಕ್ಕ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಸರಿ, ಕಳಿಸ್ತೀನಿ.
ಥ್ಯಾಂಕ್ ಯು ಅಕ್ಕ, ಲವ್ ಯು ಸೋ ಮಚ್. ಇದುವರೆಗೂ ನಾನು ಇವ್ರ ಜೊತೆ ಹೇಗಿದ್ದೀನಿ, ಈಗ ಅನು ಪದ್ಮಾವತಿ ಹೇಗ್ ಸಹಿಸ್ಕೋತಾರ ಗೊತ್ತಿಲ್ಲ. ಓಕೆ ಕಣೋ, ಅಕ್ಕ ಕಳಿಸ್ತೀನಿ ಅಂದಿದ್ದಾಳೆ. ಥ್ಯಾಂಕ್ಸ್ ಕಣೋ. ಲವ್, ಇಷ್ಟು ಚಿಕ್ಕ ವಿಚಾರಕ್ಕೆ ನೀನು ಥ್ಯಾಂಕ್ಸ್ ಹೇಳಿದ್ರೆ ಮತ್ತೆ ನೀನು ಮಾಡಿರೋದಕ್ಕೆ ನಾನು ಏನು ಹೇಳಬೇಕು? ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಲೈಫಲ್ಲಿ ಎಷ್ಟೇ ಸ್ಟ್ರಗಲ್ಸ್ ಬಂದ್ರೂ ನಮ್ಮ ಫ್ಯಾಮಿಲಿಗೋಸ್ಕರ ನೀನು ದುಡಿತಾ ನಮ್ಮೆಲ್ಲರೂ ಈ ಸ್ಥಾನಕ್ಕೆ ತೊಗೊಂಡು ಬಂದಿದ್ದು ಅಲ್ಲದೆ ನಮ್ಮ ಫ್ಯಾಮಿಲಿನ ಒಂದು ಒಳ್ಳೆ ಪೊಸಿಷನ್ ಕೂಡ ತೊಗೊಳೋ ಕೂರಿಸ್ದೆ. ಆ್ಯಂಡ್ ಇವತ್ತುವರೆಗೂ ಯಾವ ವಿಚಾರದಲ್ಲಾದ್ರೂ ನಿನ್ನ ಫಸ್ಟ್ ಪ್ರಿಫರೆನ್ಸ್ ನಿನ್ನ ಪರ್ಸ್ನಲ್ ಕೆಲಸಕ್ಕಲ್ಲದೆ ನಮ್ಮ ಫ್ಯಾಮಿಲಿ ಕೊಡ್ತೀಯ. ನಿನ್ನಂಥವ್ರು ನನ್ನ ಬೆಸ್ಟ್ ಫ್ರೆಂಡ್ ಆಗಿರೋದು ನಿಜವಾಗ್ಲೂ ನನ್ನ ಅದೃಷ್ಟ ಕಣೋ.